ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ನಾಲ್ಕು ಇದೇ ರೀತಿಯಲ್ಲಿ ನಾವು ಸತ್ಯವೇದ ಇತರ ಪುಸ್ತಕಗಳ ಕಡೆಗೂ ನೋಡಬಹುದಾಗಿದೆ ಆದರೆ ಆತ್ಮವೆಂಬುದು ಮನುಷ್ಯರಂತೆ ಕೆಳವರ್ಗದ ಪ್ರಾಣಿಗಳಿಗೂ ಅನ್ವಯಿಸುತ್ತದೆ ಎಂಬುದನ್ನು ನಾವು ಯಾವುದೇ ವಿವೇಚನವುಳ್ಳ ಮನಸ್ಸಿಗೆ ಅರ್ಥವಾಗುವಷ್ಟರ ಮಟ್ಟಿಗೆ ಈಗಾಗಲೇ ಉಲ್ಲೇಖಿಸಿದ್ದೇವೆ ಆದುದರಿಂದ ಭವಿಷ್ಯ ಜೀವನದ ಬಗ್ಗೆ ಮಾನವನ ನಿರೀಕ್ಷೆಗಳು ಮತ್ತು ಕೆಳವರ್ಗದ ಪ್ರಾಣಿಗಳ ಮೇಲೆ ಆತನ ಈಗಿನ ಶ್ರೇಷ್ಠತೆ ಇವುಗಳು ಆತನು ಮಾತ್ರವೇ ಆತ್ಮವುಳ್ಳವನು ಇತರ ಪ್ರಾಣಿಗಳಿಗಿಲ್ಲ ಎಂಬ ಎಲ್ಲ ಹೇಳಿಕೆಗಳು ವಿಚಾರಣಾ ಸರಣಿಗಳು ಅಸತ್ಯವಾದವುಗಳಾಗಿವೆ ಮತ್ತು ನಾವು ಈ ಸಂಗತಿಗಳನ್ನು ದೈವಿಕ ಪ್ರಕಟಣೆಯ ಸತ್ಯವಾದ ದೃಷ್ಟಿಕೋನದ ಮೂಲಕ ನೋಡುವುದಾದರೆ ಅವುಗಳಿಗೆ ಮೂಲ ಸ್ವರೂಪವಾದ ಪುನರ್ರಚನೆಯ ಅಗತ್ಯವಿದೆ ಎಂದು ಕಂಡುಬರುತ್ತದೆ ಸಣ್ಣ ಹುಳುವಿನಿಂದ ಹಿಡಿದು ಆನೆಯವರೆಗೆ ಮರೆಗಪ್ಪೆಯಿಂದ ಹಿಡಿದು ತಿಮಿಂಗಿಲದವರೆಗೆ ಎಲ್ಲ ಜೀವಿಗಳು ಚಲಿಸುವ ಜೀವಜಂತುಗಳು ಜೀವಿಸುವ ಪ್ರಾಣಿಗಳಾಗಿವೆ ಆದುದರಿಂದ ಇವುಗಳೆಲ್ಲವುಗಳಿಗೂ ಆತ್ಮಿಕ ಪರಿಸ್ಥಿತಿ ವರ್ಗಾಯಿಸಲ್ಪಡುವುದರ ಮೂಲಕವಾಗಿಯೂ ಅಥವಾ ಪುನರುಥನದ ಮೂಲಕವಾಗಿಯೂ ಭವಿಷ್ಯ ಜೀವಿತ ಉಂಟೆಂದು ನಾವು ಬೋಧಿಸುತ್ತೇವೆಂದು ಯಾರೂ ತಪ್ಪಾಗಿ ಭಾವಿಸಕೂಡದು ಇಂತಹ ಆಲೋಚನೆಗಳು ಅತಿ ಕೆಟ್ಟ ಬುದ್ಧಿಗೇಳಿತನ ಹುಚ್ಚುತನದ್ದು ಯಾವುದೇ ವಿವೇಚನೆ ಛಾಯಾ ಇಲ್ಲದ್ದು ಆಗಿದೆ ಪ್ರಾಣಿ ಸ್ವಭಾವದ ಈ ಕೆಳವರ್ಗದ ಮಿಲಿಯಾಂತರ ಜೀವಿಸುವ ಆತ್ಮಗಳು ಪ್ರತಿಕ್ಷಣದಲ್ಲಿ ಹುಟ್ಟುತ್ತವೆ ಮತ್ತು ಅಷ್ಟೇ ಆತ್ಮಗಳು ಪ್ರತಿಕ್ಷಣದಲ್ಲಿ ಮರಣಿಸುತ್ತವೆ ನಮ್ಮ ವಾದವೇನೆಂದರೆ ಮಾನವನು ಅತ್ಯಂತ ಶ್ರೇಷ್ಠ ವರ್ಗದ ಆತ್ಮವಾಗಿದ್ದಾನೆ ಮತ್ತು ಕೆಳವರ್ಗದ ಎಲ್ಲ ಪ್ರಾಣಿಗಳ ಸಚೇತನಗಳ ರಾಜನೂ ಒಡೆಯನೂ ಆಗಿದ್ದಾನೆ ಹೀಗಿದ್ದರೂ ಆತನು ಈ ಲೋಕದ ಮಾನವ ಆತ್ಮವವಾಗಿ ಅವುಗಳಲ್ಲಿ ಒಬ್ಬನಾಗಿದ್ದಾನೆ ಆದಾಗ್ಯೂ ಆತನು ಮೂಲದಲ್ಲಿ ಆದಾಮನಾಗಿ ಭವ್ಯವಾಗಿ ರಚಿಸಲ್ಪಟ್ಟನು ಮತ್ತು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟನು ಎಂಬುದಾಗಿ ಹೇಳಿರುವುದು ಉಚಿತವಾಗಿದೆ ಆತನು ಸೃಷ್ಟಿಸಿದಾತನ ಪ್ರತೀಕವಾಗಿದ್ದಾನೆ ಮಾನವನು ಒಬ್ಬ ಜೀವಿಸುವ ಆತ್ಮವಾಗಿ ತನ್ನ ಶ್ರೇಷ್ಠ ಶರೀರ ರಚನೆಯ ಕಾರಣ ಕೆಳವರ್ಗದ ಪ್ರಾಣಿಗಳಿಗಿಂತ ವಿಭಿನ್ನವಾಗಿದ್ದಾನೆ ಆತನ ಶ್ರೇಷ್ಠತೆಯು ಕೇವಲ ಆತನ ಪ್ರಾಮಾಣಿಕ ರೂಪದಿಂದ ಮಾತ್ರವೇ ಸೂಚಿಸುವುದಾದಲ್ಲ ಅದು ದೇವರ ರೀತಿಯಲ್ಲಿರುವ ಆತನ ಶ್ರೇಷ್ಠವಾದ ಮಾನಸಿಕ ಸಂಪನ್ನತೆಯಾಗಿದ್ದು ಆತನ ಚಹರೆಯಲ್ಲಿ ಅದು ಪ್ರತಿಪಾಲಿಸುತ್ತದೆ ಮಾನವನು ದೈಹಿಕ ರೂಪದಿಂದಲ್ಲ ತನ್ನ ಮಾನಸಿಕ ಮತ್ತು ನೈತಿಕ ಪ್ರಾಮಾಣಿಕತೆಯಿಂದ ದೇವರ ಸ್ವಭಾವದಲ್ಲಿ ಸೃಷ್ಟಿಸಲ್ಪಟ್ಟನು ಕೆಳವರ್ಗದ ಅನೇಕ ಪ್ರಾಣಿಗಳು ಅಥವಾ ಜೀವಿಗಳಲ್ಲಿ ವಿವೇಚನಾ ಶಕ್ತಿ ಇದ್ದು ಅದನ್ನು ಅವುಗಳು ಸಹಸ್ರರು ರೀತಿಯಲ್ಲಿ ವ್ಯಕ್ತಪಡಿಸಿದಾಗಲೂ ಪ್ರತಿಯೊಂದಕ್ಕೂ ಒಂದು ಮಿತಿ ಇದೆ ಅದನ್ನು ಮೀರಿ ಹೆಚ್ಚಿನ ಪ್ರಗತಿ ಉಂಟಾಗಲಾರದು ಆದರೆ ಮಾನವನ ವಿವೇಚನಾ ಶಕ್ತಿ ಬಹುಮಟ್ಟಿಗೆ ಮಿತಿಯಿಲ್ಲದ್ದು ಯಾಕೆಂದರೆ ಆತನು ದೇವರ ಸ್ವರೂಪದಲ್ಲಿ ಅಂದರೆ ತನ್ನನ್ನು ಸೃಷ್ಟಿಸಿದಾತನ ಸ್ವರೂಪದಲ್ಲಿಯೇ ಆತನೂ ಸಹ ಉಂಟು ಮಾಡಲ್ಪಟ್ಟನು ಮಾನವನು ಪಾಪದಲ್ಲಿ ಬಿದ್ದು ಸಹಸ್ರರು ವರ್ಷಗಳ ಅಂಧಕಾರತೆ ಮತ್ತು ಕಳಂಕವನ್ನು ತಾಳಿಕೊಂಡಾಗ್ಯೂ ದೇವರ ಸಾರೂಪ್ಯವನ್ನು ಇನ್ನೂ ಕಾಣಬಹುದು ಆತನು ವಿಶೇಷವಾಗಿ ದೇವರೊಂದಿಗೆ ಪುನಃ ಸಂಧಾನದ ಕ್ರಿಸ್ತನ ಸೇವೆಯನ್ನು ಅಂಗೀಕರಿಸಿದವರು ಮತ್ತು ಅವರು ಪುನಃ ದೇವರ ಮಕ್ಕಳಾಗಿದ್ದು ದೇವರ ಪ್ರೀತಿಯ ಮಗನ ಸ್ವರೂಪಕ್ಕೆ ಹೊಂದಿಕೊಳ್ಳಲು ಬಯಸುವರಾಗಿದ್ದಾರೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ